ಮರಳುಗಾರಿಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಾಯಿತು. ಆದರೆ ಜಿಪಿಎಸ್ ಅಳವಡಿಕೆ ವಿಚಾರ ಅನಗತ್ಯ ಗೊಂದಲ ಸೃಷ್ಟಿಸಿದೆ. ಜಿಪಿಎಸ್ನ ದರ ಕಡಿತಕ್ಕೆ ಲಾರಿ ಮಾಲೀಕರು ಪಟ್ಟು ಹಿಡಿದಿದ್ದಾರೆ. ಇದರಿಂದಾಗಿ ಮರಳುಗಾರಿಕೆ ಮತ್ತೆ ನಿಧಾನವಾಗುವ ಆತಂಕ ಎದುರಾಗಿದೆ. ಅಂತೂ ಮರಳು ತೆಗೆಯುವ ಸಮಸ್ಯೆ ಪರಿಹಾರವಾಯಿತು ಎಂದು ನಿಟ್ಟುಸಿರು ಬಿಡುವ ಹೊತ್ತಿಗೆ ಜಿಪಿಎಸ್ ಅಳವಡಿಕೆ ವಿಚಾರ ಮತ್ತೆ ಗೊಂದಲ ಸೃಷ್ಟಿಸಿದೆ. ಈಗಾಗಲೇ ಜಿಲ್ಲಾಡಳಿತ ಮರಳು ತೆಗೆಯುವ ದೋಣಿಗಳಿಗೆ ಮತ್ತು ಮರಳು ಸಾಗಾಟದ ಲಾರಿಗಳಿಗೆ ಜಿಪಿಎಸ್ ಅಳವಡಿಸಲು ಟೆಂಡರ್ ಮೂಲಕ ಅನುಮತಿ ನೀಡಿದೆ. ಬೆಂಗಳೂರಿನ ಟೆಲಿಮ್ಯಾಟಿಕ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಜಿಪಿಎಸ್ ಅಳವಡಿಸುವ ಗುತ್ತಿಗೆ ವಹಿಸಿಕೊಂಡಿದೆ. ಈಗಾಗಲೇ ಜಿಪಿಎಸ್ ಅಳವಡಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಈ ನಡುವೆ ಅಧಿಕೃತ ಟೆಂಡರ್ದಾರರಿಗೆ ಈ ಹಿಂದೆ ಮರಳು ಲಾರಿಗಳಿಗೆ ಜಿಪಿಎಸ್ ಅಳವಡಿಸಿದ ಮಂಗಳೂರಿನ ಐಸರ್ಚ್ ಕಂಪನಿ ಅಡ್ಡಗಾಲು ಹಾಕಿದೆ. ಅಲ್ಲದೆ ಕೆಲ ಲಾರಿ ಮಾಲಕರು ಈ ಹಿಂದಿನ ಜಿಪಿಎಸ್ ಅನ್ನೇ ಮುಂದುವರಿಸಬೇಕೆಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಮೇಲೆ ಒತ್ತಡ ಹೇರ್ತಿದ್ದಾರೆ. ಹೀಗಾಗಿ ಜಿಪಿಎಸ್ ಅಳವಡಿಕೆ ಕಾರ್ಯಕ್ಕೆ ತಡೆಯುಂಟಾಗಿದೆ. ಇದರ ಪರಿಣಾಮವಾಗಿ ಮತ್ತೆ ಮರಳುಗಾರಿಕೆ ಚಟುವಟಿಕೆಗೆ ಹಿನ್ನಡೆಯುಂಟಾಗಿದೆ. ಒಟ್ಟಾರೆ ಮರಳು ಸಾಗಾಟದ ಲಾರಿ ಮಾಲೀಕರ ಪ್ರತಿಷ್ಠೆಯಿಂದಾಗಿ ಮರಳು ಅನಗತ್ಯ ಗೊಂದಲ ಸೃಷ್ಟಿಸಿದೆ. ಈ ವಿಚಾರಕ್ಕೆ ರಾಜಕೀಯ ಪಕ್ಷಗಳು ತುಪ್ಪ ಸುರಿತಾ ಇರುವುದರಿಂದಾಗಿ ಸಮಸ್ಯೆ ಬಿಗಡಾಯಿಸಲು ಕಾರಣವಾಗಿದೆ. ಈ ಗೊಂದಲ ನಿವಾರಣೆಗೆ ಜಿಲ್ಲಾಡಳಿತ ತಕ್ಷಣ ಸ್ಪಂದಿಸುವ ಅಗತ್ಯವಿದೆ. ಬ್ಯೂರೋ ರಿಪೋರ್ಟ್, ಪ್ರೈಮ್ ಟಿವಿ ನ್ಯೂಸ್, ಉಡುಪಿ.